ಹಾಯ್, ಹಲೋ ಆತ್ಮೀಯರೇ, ಎಲ್ರಿಗೂ ಕೂಡ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸತೀಶ್ ಎಚ್ಆರ್. ಸ್ನೇಹಿತರೆ, ಇವತ್ತು ತಮ್ಮೊಟ್ಟಿಗೆ ಸೇತುಬಂಧ ಚಟುವಟಿಕೆಯನ್ನ ಕುರಿತು ನಾಲ್ಕು ವಿಚಾರಗಳನ್ನ ಹಂಚಿಕೊಳ್ತೀನಿ. ಅದರಲ್ಲೂ ಕೂಡ ವಿಶೇಷವಾಗಿ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೇತುಬಂಧ ಚಟುವಟಿಕೆಯನ್ನ ಕೈಗೊಳ್ಳಬೇಕಾಗುತ್ತೆ 2021 ಮತ್ತು 2022 ಶೈಕ್ಷಣಿಕ ಸಾಲಿನಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ, ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ತಾವೆಲ್ಲರೂ ಕೂಡ ಮೊದಲ ಬಾರಿಗೆ ವೀಕ್ಷಣೆಯನ್ನ ಮಾಡ್ತಾ ಇದ್ರೆ, ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಬನ್ನಿ. ಹಾಗಾದ್ರೆ ಇವತ್ತು 2021 ಮತ್ತು 2022 ಶೈಕ್ಷಣಿಕ ಸಾಲಿನಲ್ಲಿ 6ರಿಂದ 10ನೇ ತರಗತಿಗೆ ಯಾವ ರೀತಿ ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸಬೇಕು, ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡೋಣ. ಈ ಒಂದು ಸೇತುಬಂಧ ಚಟುವಟಿಕೆ ಅಂತಕ್ಕಂಥದ್ದು ನಮಗೆ ನಿಮಗೆ ಹೊಸದಲ್ಲ. ಬಹಳ ವರ್ಷಗಳಿಂದ ನಾವು ಈ ಒಂದು ಚಟುವಟಿಕೆಯನ್ನ ಪೂರ್ಣಗೊಳಿಸ್ತಾ ಬಂದಿದ್ದೀವಿ. ಆದರೆ ಕೋವಿಡ್-19ರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭೌತಿಕ ತರಗತಿಗಳನ್ನ ನಾವೆಲ್ಲರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ, ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆನ್ಲೈನ್ ತರಗತಿಗಳ ಮೂಲಕ, ಆನ್ಲೈನ್ ಕ್ಲಾಸ್ಗಳ ಮೂಲಕ ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸತಕ್ಕಂಥ ಬಹುತೇಕ ಸಾಧ್ಯತೆಗಳು ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದು. ಒಂದು ವೇಳೆ ಭೌತಿಕ ತರಗತಿಗಳು ಪ್ರಾರಂಭ ಆದರೆ ನಮಗೆ ಈ ಸಮಸ್ಯೆ ಏನು ಇಲ್ಲ, ಬಹಳ ಸುಲಭವಾಗಿ ನಾವು ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸ್ತೀವಿ. ಆದರೆ ಆನ್ಲೈನ್ ತರಗತಿಗಳು ಏನಾದರೂ ಕೂಡ ಇಡೀ ರಾಜ್ಯಾದ್ಯಂತ ಜುಲೈ 1ನೇ ತಾರೀಕಿಂದ ಪ್ರಾರಂಭ ಆದರೆ, ನಾವು ಆನ್ಲೈನ್ ಕ್ಲಾಸ್ ಮೂಲಕ ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸತಕ್ಕಂಥದ್ದು ಸ್ವಲ್ಪ ಕಷ್ಟ ಆದರೂ ಕೂಡ ಹೊಸ ಒಂದು ಪರಿಸರಕ್ಕೆ ನಾವೆಲ್ಲರೂ ಕೂಡ ಹೊಂದ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಮ್ಮ DSERT ರಾಜ್ಯ ಶಿಕ್ಷಣ ಮತ್ತು ತರಬೇತಿ ಇಲಾಖೆ ಏನಿದೆ, ಸಂಸ್ಥೆ ಏನಿದೆ, DSERT ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಸೇತುಬಂಧ ಚಟುವಟಿಕೆಗೆ ಪೂರಕವಾಗಿ 6ರಿಂದ 10ನೇ ತರಗತಿ ಒಂದು ಸೇತುಬಂಧ ಚಟುವಟಿಕೆಯ ಸಾಹಿತ್ಯವನ್ನ ನಮಗೆ ಪರಿಚಯಿಸ್ತಾ ಇದೆ. ಈ ಒಂದು ತಾವೆಲ್ಲರೂ ಕೂಡ ಈ ಒಂದು ಸಾಹಿತ್ಯವನ್ನ ಪಡಿಬೇಕು, ಮತ್ತೆ ಸಾಹಿತ್ಯವನ್ನ ಅಧ್ಯಯನವನ್ನ ಮಾಡಿ ಸಾಹಿತ್ಯದಲ್ಲಿ ನೀಡಿರತಕ್ಕಂಥ ಸಾಮರ್ಥ್ಯವಾರು ಚಟುವಟಿಕೆಗಳನ್ನ ಗುರುತಿಸಿಕೊಂಡು ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸ್ತಾ ಹೋಗಬೇಕಾಗುತ್ತೆ. ಹಾಗಾದ್ರೆ ಈ ಸಾಹಿತ್ಯ ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ DSERT.KAR.NIC.IN ತಾವು ವೆಬ್ಸೈಟ್ಗೆ ತಮ್ಮ ಸ್ಮಾರ್ಟ್ ಫೋನ್ ಮೂಲಕ ಲಾಗಿನ್ ಆಗಿ, ಅಂದ್ರೆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ, ಸೊ ಅದು DSERT ವೆಬ್ ಓಪನ್ ಆಗುತ್ತೆ. ಆ ವೆಬ್ ಅಲ್ಲಿ ತಾವೆಲ್ಲರೂ ಕೂಡ ತರಬೇತಿಯ ಲಿಂಕ್ಗಳನ್ನ ಅಂತ ಕೊಟ್ಟಿರ್ತಾನೆ, ಅಲ್ಲಿ ಲಿಂಕ್ ಅಲ್ಲಿ ತರಬೇತಿಯ ಸಾಹಿತ್ಯಗಳು ಅಥವಾ ವಿವಿಧ ಸಾಹಿತ್ಯಗಳು ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನ ನೀಡಲಾಗಿದೆ. ಸೊ ಆ ಶೀರ್ಷಿಕೆಯ ತಾವು ಪ್ರೆಸ್ ಮಾಡುವುದರ ಮೂಲಕ ಈ ಸೇತುಬಂಧ ಚಟುವಟಿಕೆಯ ಏನು ಸಂಪೂರ್ಣ ಸಾಹಿತ್ಯ ಇದೆ, 6ರಿಂದ 10ನೇ ತರಗತಿಗೆ ನಿರ್ವಹಿಸಬೇಕಾಗತಕ್ಕಂಥ ಒಂದು ಸೇತುಬಂಧ ಚಟುವಟಿಕೆಯ ಪರಿಪೂರ್ಣ ಮಾಹಿತಿಯನ್ನು ಒಳಗೊಂಡಂತ ಸಾಹಿತ್ಯವನ್ನ PDF ರೂಪದಲ್ಲಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಅಧ್ಯಯನವನ್ನ ಮಾಡಿ ಕೆಲ ಟಿಪ್ಪಣಿಗಳೊಂದಿಗೆ ತಾವೇ ಸ್ವತಃ ತಮ್ಮ ಒಂದು ಸೇತುಬಂಧ ಚಟುವಟಿಕೆಯನ್ನು ಪೂರ್ಣಗೊಳಿಸೋದಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸಾಹಿತ್ಯ. ಈ ಒಂದು ಸಾಹಿತ್ಯವನ್ನ DSERT ನಮಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಸ್ಮಾರ್ಟ್ ಫೋನ್ ಮೂಲಕ DSERT.KAR.NIC.IN ತಾವು ವೆಬ್ಸೈಟ್ ಅನ್ನು ಸರ್ಚ್ ಮಾಡಿಕೊಂಡು ಅಲ್ಲಿ ಸಿಗ್ತಕ್ಕಂಥ ಒಂದು ಈ ಒಂದು ಸಾಹಿತ್ಯವನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸೊ ಈ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ನೀಡಿರ್ತೀನಿ, ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದ್ರ ಮೂಲಕ ಲಿಂಕ್ ಮಾಡುವ ಕೂಡ ಡೈರೆಕ್ಟ್ ತಾವು DSERT ವೆಬ್ಗೆ ಲಾಗಿನ್ ಆಗ್ಬಹುದು ಅಥವಾ ಜಾಯಿನ್ ಆಗಿ ತಾವು ಸಾಹಿತ್ಯವನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಇನ್ನು ಉಳಿದಂತೆ 6ರಿಂದ 10ನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಯನ್ನ ನಾವು ಏನು ಈ ಹಿಂದೆ ಮಾಡ್ತಾ ಇದ್ವಿ ಅದರ ಅದೇ ರೀತಿ ನಾವು ಪರಿಪೂರ್ಣಗೊಳಿಸ್ತಾ ಹೋಗ್ತೀವಿ. ಸಾಮರ್ಥ್ಯಕ್ಕೆ ಆಧಾರಿತವಾಗಿ ಸಾಫಲ್ಯ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ತೀವಿ. ಜೊತೆಗೆ ಆ ಒಂದು ಕೆಲವೊಂದು ಚಟುವಟಿಕೆಗಳನ್ನ ಆಯೋಜನೆಯನ್ನ ಮಾಡ್ಕೊಳ್ತೀವಿ. ಈ ಆಯೋಜನೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಚಟುವಟಿಕೆಗಳನ್ನ ಒಂದು ವೇಳೆ ಆನ್ಲೈನ್ ತರಗತಿಗಳೇ ಏನಾದರೂ ಕೂಡ ಪ್ರಾರಂಭ ಆದ್ರೆ ತಮ್ಮ ಮುಂದೆ ಒಂದು 4-5 ಆಯ್ಕೆಗಳಿದೆ. ಒಂದು ವಾಟ್ಸಪ್ ಗ್ರೂಪ್ ಮೂಲಕ ತಾವೇ ಸಿದ್ಧಪಡಿಸಿರ್ತಕ್ಕಂಥ ಏನು ಚಟುವಟಿಕೆಯ ಹಾಳೆಗಳನ್ನ ಮತ್ತೆ ಪೂರ್ವ ಪರೀಕ್ಷೆಯ ಅಥವಾ ಸಾಫಲ್ಯ ಪರೀಕ್ಷೆಯ ಹಾಳೆಗಳನ್ನ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡುವುದರ ಮೂಲಕ ರಿಟರ್ನ್ ವಿದ್ಯಾರ್ಥಿಗಳಿಂದ ಮೊದಲನೇದಾಗಿ ಒಂದು ಪಡೆಯಬಹುದು. ಎರಡನೇದಾಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಮಕ್ಕಳಿಗೆ ತಲುಪಿಸಿ ತಾವು ಮಾಹಿತಿಯನ್ನ
ಹಿಂಪಡಿಬಹುದು. ಮೂರನೇದಾಗಿ ಗೂಗಲ್ ಮೀಟ್ ಆಪ್ ಮೂಲಕ ಎಲ್ಲಾ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡಿಕೊಂಡು ಅವರೊಟ್ಟಿಗೆ ಸಂಭಾಷಣೆಯನ್ನ ಮಾಡ್ತಾ ಚರ್ಚೆಯನ್ನ ಮಾಡ್ತಾ ತಾವು ಈ ಸೇತುಬಂಧ ಚಟುವಟಿಕೆಯನ್ನ ಪರಿಪೂರ್ಣಗೊಳಿಸ್ಕೋಬಹುದು. ಯಾಕೆಂದ್ರೆ ಗೂಗಲ್ ಮೀಟ್ ಅಲ್ಲಿ ಶೇರ್ ಕೂಡ ಅವಕಾಶ ಇರೋದ್ರಿಂದ ವಿಡಿಯೋ ಮತ್ತೆ PDF ಗಳನ್ನ ಶೇರ್ ಮಾಡಿಕೊಂಡು PPT ಅನ್ನ ಶೇರ್ ಮಾಡಿಕೊಂಡು ಕೂಡ ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸಬಹುದು. ಇನ್ನ ನಾಲ್ಕನೇದು ಜೂಮ್ ಆಪ್ ಮೂಲಕವೂ ಕೂಡ ತಾವು ಈ ಒಂದು ಚಟುವಟಿಕೆಯನ್ನ ಪೂರ್ಣಗೊಳಿಸಬಹುದು. ಇನ್ನ ಐದನೇ ಆಯ್ಕೆ ಅಂತೇಳಿದ್ರೆ ತಾವೇ ಸ್ವತಃ ಗೂಗಲ್ ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡುವುದರ ಮೂಲಕ ಸೇತುಬಂಧ ಚಟುವಟಿಕೆಗೆ ಪೂರಕವಾಗಿರತಕ್ಕಂತ ಚಟುವಟಿಕೆ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನ ಗೂಗಲ್ ಫಾರ್ಮ್ ಅಲ್ಲಿ ತಾವು ಕ್ರಿಯೇಟ್ ಮಾಡಿ ಆ ಗೂಗಲ್ ಫಾರ್ಮೆಟ್ ನ ಲಿಂಕ್ ಅನ್ನ ವಿದ್ಯಾರ್ಥಿಗಳ ವೈಯಕ್ತಿಕ ವಾಟ್ಸ್ಆಪ್ ಗ್ರೂಪ್ಗೆ ಕಳಿಸುವುದರ ಮೂಲಕ ಅವರು ಅದನ್ನ ಫಿಲ್ಅಪ್ ಮಾಡಿರ್ತಕ್ಕಂಥದ್ದನ್ನ ತಾವೇ ಎಕ್ಸೆಲ್ ಶೀಟ್ ಅಲ್ಲಿ ಅಥವಾ ವರ್ಡ್ ಅಲ್ಲಿ ತಾವೇನ್ ಮಾಡ್ಕೋಬಹುದು, ಅದನ್ನ ಕ್ರೋಢೀಕರಣವನ್ನ ಮಾಡಿಕೊಂಡು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸಬಹುದು. ಸೊ ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಜೊತೆಗೆ ಈ ರೀತಿ ಮಾಡಬಹುದು ಅಂತಕ್ಕಂಥದ್ದು. ಇದಕ್ಕೂ ವಿಭಿನ್ನವಾಗಿ ತಾವು ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಖುಷಿ ಪಡ್ತಕ್ಕಂತ ವಿಚಾರ. ಸೊ ನಾವು ಬದಲಾಗ್ತಿರ್ತಕ್ಕಂತ ಸನ್ನಿವೇಶ ಮತ್ತು ಬದಲಾಗ್ತಿರ್ತಕ್ಕಂತ ಪರಿಸರಕ್ಕೆ ನಾವು ಖಂಡಿತವಾಗ್ಲೂ ಹೊಂದ್ಕೋಬೇಕಾಗುತ್ತೆ. ಹಾಗಾಗಿ ಬಹುತೇಕ ಭೌತಿಕ ತರಗತಿಗಳು ಸದ್ಯದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ವಿಳಂಬ ಆಗೋದ್ರಿಂದ ಬಹುತೇಕ ಆನ್ಲೈನ್ ತರಗತಿಗಳು ಯೋಜನೆ ಒಂದು ಯೋಜನೆ ಎರಡು ಏನಿದೆ ಪ್ಲಾನ್ ಒನ್ ಮತ್ತು ಪ್ಲಾನ್ ಟೂ ನಲ್ಲಿ ನಾವು ಆನ್ಲೈನ್ ತರಗತಿಗಳನ್ನ ಜುಲೈ 1 ತರಗತಿಯಿಂದ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ನಮಗೆ ನೀಡಿರ್ತಕ್ಕಂತ ಕಾಲಾವಕಾಶದ ಅವಧಿಯಲ್ಲಿ ಸೇತುಬಂಧ ಚಟುವಟಿಕೆಯನ್ನ ಪೂರ್ಣಗೊಳಿಸೋದಕ್ಕೆ ಅವಶ್ಯಕತೆ ಇರೋದ್ರಿಂದ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಸೇತುಬಂಧ ಚಟುವಟಿಕೆಯನ್ನ ಈ ರೀತಿಯಾಗಿಯೂ ಕೂಡ ನಾವೆಲ್ಲರೂ ಕೂಡ ಮಾಡಬಹುದು ಅನ್ನೋದಕ್ಕೆ ತಮ್ಮೊಟ್ಟಿಗೆ ನಾನು ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ. ಈ ಮಾಹಿತಿ ತಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರಗಳು.